हलो गाइस, नानु निम्मा चेतन शेट्टी। नीवु नोड्ता इद्दीरा कन्नड स्पोर्ट्स एक्सपर्ट यूट्यूब चैनल। इंग्लैंड टूर आफ इंडिया 2021 ಮೊದಲನೇ ಟೆಸ್ಟ್ ಮ್ಯಾಚ್ ಫೆಬ್ರವರಿ 5ನೇ ತಾರೀಕಿನಿಂದ ಶುರುವಾಯಿತು। ಇವತ್ತು 4ನೇ ದಿವಸ ಇಂಡಿಯಾಗೆ ತುಂಬಾನೇ ಚಾಲೆಂಜಸ್ ಎದುರು ಕಾಣಿದಿತ್ತು ಅನ್ನಬಹುದು। ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು। ಒಬ್ಬ ಬಂದಿ 6 ವಿಕೆಟ್ ನ ಹಾಕೊಂತಾರೆ ಇವತ್ತು, ಇನ್ನೊಬ್ಬ ಬೌಲರ್ ಬಂದಿ 300 ವಿಕೆಟ್ ನ ಕಂಪ್ಲೀಟ್ ಮಾಡ್ತಾರೆ ಅನ್ನಬಹುದು। ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಆಗಿ। ಚೆನ್ನೈಯಲ್ಲಿ ಇವತ್ತು ಡೇ ಶುರುವಾಗುತ್ತೆ। ಅಶ್ವಿನ್ ಮತ್ತು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ। ಮೊದಲ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್ ಬಿದ್ದಿರುತ್ತೆ ಅನ್ಬೋದು ನೆನ್ನೆ। ಅದಾಗಿದ ತಕ್ಷಣ ಇಂಗ್ಲೆಂಡ್ ಬೌಲರ್ಸ್ ನಮ್ಮ ತಂಡನ ಆಲ್ ಔಟ್ ಮಾಡಿಬಿಡ್ತಾರೆ ಗೈಸ್। ಅದಾಗಿದ ತಕ್ಷಣ ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು ಇಂಗ್ಲೆಂಡ್ ತಂಡನ ಅರ್ಧಕ್ಕರ್ಧ ತಂಡನ ಅಶ್ವಿನ್ ಅವರು ಔಟ್ ಮಾಡ್ತಾರೆ। 178 ಫಾರ್ 10 ವಿಕೆಟ್ಸ್ ಆಗುತ್ತೆ। ಇವತ್ತೇ ಆಲ್ ಔಟ್ ಆಗಿಬಿಡ್ತಾರೆ ಇಂಡಿಯಾನು। ಇವತ್ತು ಬೆಳಗ್ಗೆ ಆಲ್ ಔಟ್ ಆಯಿತು, ಮಧ್ಯಾಹ್ನ ಒಂದು 3:30 ಅಷ್ಟರಲ್ಲಿ ಇಂಗ್ಲೆಂಡು ಆಲ್ ಔಟ್ ಆಗಿದೆ। ರವಿಚಂದ್ರನ್ ಅಶ್ವಿನ್ ಸೂಪರ್ ಸ್ಪೆಲ್ ಅನ್ಬೋದು, 6 ವಿಕೆಟ್ನ ಪಡೆದಿದ್ದಾರೆ। ರೆಕಾರ್ಡ್, ಒಂದೊಳ್ಳೆ ರೆಕಾರ್ಡ್ನ ಮಾಡಿದ್ದಾರೆ। ಇಂಗ್ಲೆಂಡ್ಗೆ ಗುರು ನನ್ನ ಪಿಚ್ಚು, ನನ್ನ ಹೋಮ್ ಪಿಚ್ಚು, ನನಗೆ ಗೊತ್ತು ಹೆಂಗಾಗಬೇಕು ಬೌಲಿಂಗ್ ಅಂದ್ಬಿಟ್ಟು 6 ವಿಕೆಟ್ನ ಪಡೆದಿದ್ದಾರೆ। ಅದು ಇಂಪಾರ್ಟೆಂಟ್, ಎಲ್ಲ ವಿಕೆಟು ಮೋಸ್ಟ್ ಇಂಪಾರ್ಟೆಂಟ್ ಬೆಸ್ಟ್ ಬ್ಯಾಟ್ಸ್ಮನ್ ತೆಗೆದಿದ್ದಾರೆ। ಶಹಬಾಜ್ ನದೀಮ್ 2 ವಿಕೆಟ್ನ ಪಡೆದರೆ, ಇಶಾಂತ್ ಶರ್ಮಾ 1 ವಿಕೆಟ್ನ ಪಡಿತಾರೆ, ಜಸ್ಪ್ರೀತ್ ಬುಮ್ರಾ ಕೂಡ 1 ವಿಕೆಟ್ನ ಪಡಿತಾರೆ। ರವಿಚಂದ್ರನ್ ಅಶ್ವಿನ್ 6 ವಿಕೆಟ್ನ ಪಡಿತಾರೆ ಅನ್ಬೋದು, 61 ರನ್ನ ಹೊಡೆಸ್ಕೊಂಡು 6 ವಿಕೆಟ್ನ ಪಡಿತಾರೆ। 178ಗೆ ಆಲ್ ಔಟ್ ಮಾಡ್ತಾರೆ। ಇವಾಗ ಇಂಡಿಯಾ 419 ರನ್ಸ್ ಬೇಕಾಗುತ್ತೆ ಗೆಲ್ಲಬೇಕಂದ್ರೆ ಈ ಟೆಸ್ಟ್ ಮ್ಯಾಚು। ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ರೆಕಾರ್ಡ್ ಮಾಡ್ತಾರೆ, ಇಶಾಂತ್ ಶರ್ಮಾ 300 ವಿಕೆಟ್ನ ಕಳುಹಿಸ್ತಾರೆ ಅನ್ಬೋದಂದರೆ ಟೋಟಲ್ ಅವರ ಟೆಸ್ಟ್ ಕೆರಿಯರಲ್ಲಿ 300 ವಿಕೆಟ್ ಇವತ್ತು। ಇವಾಗ ಇಂಗ್ಲೆಂಡ್ನ ಆಲ್ ಔಟ್ ಮಾಡೋಕ್ಕೆ 1 ವಿಕೆಟ್ನ ಪಡಿತಾರಲ್ಲ, ಆ ವಿಕೆಟು ಅವರ 300ನೇ ವಿಕೆಟ್ ಅನ್ಬೋದು। ಸೂಪರ್ ರೆಕಾರ್ಡ್ ಕೂಡ ಮಾಡಿದ್ದಾರೆ। ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂದರೆ ಬೇಗ ಜಾಯ್ನ್ ಆಗಿ, ಪ್ರತಿಯೊಂದು ಅಪ್ಡೇಟ್ ಫಾಸ್ಟಾಗಿ ಸಿಗ್ತಿರುತ್ತೆ। ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಆಗ್ಬಿಡ್ರಪ್ಪ। ಲೈಕು ಶೇರು ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಿ।